ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಜಗತ್ತು ಕನ್ನಡ. ನಾವು ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಬ್ರೆಡ್ ಟೋಸ್ಟ್. ಮನೇಲೇ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇವಾಗ ಮೊದಲನೇದಾಗಿ ಒಂದು 4 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಫಸ್ಟ್ನೇದಾಗಿ ನಾನು ಬಾಣಲಿಗೆ 3 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕೋತಿದ್ದೀನಿ. ಆ ನಂತರ ಎಣ್ಣೆ ಕಾಯ್ದಿದ ನಂತರ ನಾನು ಸಾಸಿವೆನ ಹಾಕೋತೀನಿ. 1/2 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಅಂದಮೇಲೆ 1/2 ಸ್ಪೂನ್ ಜೀರಿಗೆ ಹಾಕೋತೀನಿ. ಜೀರಿಗೆನ ಫ್ರೈ ಮಾಡಿಕೊಂಡು ಆ ನಂತರ 1 ಈರುಳ್ಳಿನ ನಾನು ತೊಗೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ನಾನು ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ತುಂಬ ಏನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇರಲ್ಲ. ಸುಮ್ಮನೆ 1-2 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ಆ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ. 1/2 ಸ್ಪೂನಷ್ಟು ಹಾಕ್ತಿದ್ದೀನಿ. ಅದನ್ನು ಫ್ರೈ ಮಾಡ್ಕೋತೀನಿ ಹಸಿ ವಾಸನೆ ಹೋಗೋ ತನಕ. ಆಮೇಲೆ 1-2 ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತೀನಿ. ಇದಾದಮೇಲೆ ನಾನು 1 ಟೊಮೆಟೊನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 1 ಟೊಮೆಟೊ ಸಾಕು ಇದಕ್ಕೆ. 1 ಈರುಳ್ಳಿ, 1 ಟೊಮೆಟೊ ಸಾಕಾಗುತ್ತೆ. ಅದನ್ನು ಫ್ರೈ ಮಾಡಿಕೊಂಡು 1¼ ಟೀಸ್ಪೂನಷ್ಟು ಅರಿಶಿನ ಹಾಕ್ತಿದ್ದೀನಿ. ಟೊಮೆಟೊ ಹಾಕಿದ ತಕ್ಷಣ ಅರಿಶಿನ ಹಾಕಿದ್ರೆ ಸ್ವಲ್ಪ ಬೇಗ ಇದಾಗುತ್ತೆ. ಅದನ್ನು ಹಂಗೆ ತಿರುಗಿಸ್ಕೋಬೇಕಾಗುತ್ತೆ. ಆ ನಂತರ 1/2 ಟೀಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಚಿಲ್ಲಿ ಪೌಡ್ರ್ ಇಲ್ಲಿ ಮಿಸ್ ಆಗಿದೆ ಅನಿಸುತ್ತೆ, ಚಿಲ್ಲಿ ಪೌಡ್ರ್ ಕ್ಲಿಪ್ ಮಿಸ್ ಆಗಿದೆ. 1/2 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ನೀವು. ಆಮೇಲೆ ನಾನು 4 ಕ್ಯಾರೆಟ್ನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ನಾನು ಸಣ್ಣದರಲ್ಲೇ ತುರಿದಿಟ್ಕೊಂಡಿದ್ದೀನಿ. ನೀವು ಅಷ್ಟೇ ಸಣ್ಣದರಲ್ಲೇ ಮಾಡ್ಕೊಳ್ಳಿ. ದೊಡ್ಡದ್ರಲ್ಲಿ ಮಾಡಿದ್ರೆ ಸ್ವಲ್ಪ ದಪ್ಪ ದಪ್ಪ ಥರ ಇರುತ್ತೆ, ಬೇಯೋದು ಇಲ್ಲ ಬೇಗ. ಆ ನಂತರ ನಾನು 1 ಕ್ಯಾಪ್ಸಿಕಮ್ನಲ್ಲಿ 1/2 ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ನಾನು ಹಾಕೋತಿದ್ದೀನಿ. ಬೇಕು ಅನ್ನೋದಾದ್ರೆ 1 ಕೂಡ ಹಾಕೋಬೋದು, ನನಗೆ ಸಾಕು 1/2 ಅನ್ನಿಸ್ತು, ಸೊ 1/2 ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾನೇನು ಮಾಡ್ತೀನಿ, ಗರಂ ಮಸಾಲ ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಹಾಕ್ಕೋತೀನಿ, 1 ಪಿಂಚಷ್ಟು, 1/4ಗಿಂತ ಕಡಿಮೆ ಹಾಕ್ಕೋತೀನಿ. ನಾನು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾರಣ. ಇದು ಏನಕ್ಕಂದರೆ ಯಾವಾಗಲೂ ಮಿಕ್ಸ್ ಮಾಡ್ತಾನೆ ಇರಬೇಕು, ಯಾಕೆಂದರೆ ತಳ ಹಿಡಿಯುತ್ತೆ. ಯಾಕೆಂದರೆ ನಾವು ನೀರು ಯಾವುದನ್ನು ಆ್ಯಡ್ ಮಾಡ್ತಿಲ್ಲ ಇಲ್ಲಿ, ಸೊ ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ನಾವು ಅಲ್ಲೇ ನಿಂತ್ಕೊಂಡು ಪಕ್ಕನೆ. ಇದಾದಮೇಲೆ ನಾನೇನು ಮಾಡ್ತೀನಿ, 1 ಟೀಸ್ಪೂನಷ್ಟು ಟೊಮೆಟೊ ಸಾಸ್ನ ಆ್ಯಡ್ ಮಾಡ್ತಿದ್ದೀನಿ. ಬೇಕು ಅಂದರೆ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು, ಸ್ವೀಟ್ನೆಸ್ ಜಾಸ್ತಿ ಆಗಿಬಿಡುತ್ತೆ ಟೊಮೆಟೊ ಸಾಸ್ ಹಾಕೋದ್ರಿಂದ. ಸೊ ನಾನು 1 ಸ್ಪೂನೇ ಹಾಕ್ತೆ ಸಾಕು ಅಂತ. ಬೇಕಾಗಿದ್ದರೆ ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ ಅದು. ಅದಾದ ನಂತರ ನಾವು 1-10 ನಿಮಿಷದ ಕಾಲ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಇದು ಮಸಾಲ ಮುಗೀತು. ನೆಕ್ಸ್ಟ್ ಬಂದು 1 ಪ್ಯಾನ್ ತೊಗೋಬೇಕು, 1 ದೋಸಾ ಪ್ಯಾನ್ ತೊಗೊಳ್ಳಿ. ಅದಕ್ಕೆ ನಾನು ಬಟರ್ ಯೂಸ್ ಮಾಡ್ತಿದ್ದೀನಿ. ಬಟರ್ ಇಲ್ಲ ಅನ್ನೋರು ತುಪ್ಪನೂ ಯೂಸ್ ಮಾಡ್ಕೋಬೋದು. ಬಟರ್ನ ತವಾಗ ಸ್ಪ್ರೆಡ್ ಮಾಡಿ ಆಮೇಲೆ ಬ್ರೆಡ್ನ ಇಟ್ಟು ಬ್ರೆಡ್ಗೂ ಅಷ್ಟು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಾನು ಎಲ್ಲ ಕಡೆಯೂ. ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಏನಿಲ್ಲ, ಇದು ಆಪ್ಷನಲ್ಲು. ಬ್ರೆಡ್ ಬಂದು 2 ಸೈಡೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಆ ನಂತರ ನಾವು ಏನು ಕ್ಯಾರೆಟ್ ಪಲ್ಯ ಮಾಡ್ಕೊಂಡಿರ್ತೀವಲ್ವ, ಅದನ್ನು 1 ಸೈಡ್ಗೆ ಬ್ರೆಡ್ ಮೇಲೆ ಹಾಕ್ಬೇಕಾಗುತ್ತೆ. ಇದನ್ನು ಹಾಕ್ಬಿಟ್ಟು ಅದ್ರ ಮೇಲುಗಡೆ 1 ಬ್ರೆಡ್ನ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಆ ಕಡೆ ಈ ಕಡೆ ಸ್ವಲ್ಪ 1 ಸತಿ ಫ್ರೈ ಮಾಡಿಬಿಟ್ರೆ ಮುಗೀತು ಇದು ಟೋಸ್ಟು. ಇಲ್ಲಿ ಇನ್ನೊಂದು ಮುಖ್ಯವಾಗಿರೋದು ಏನಪ್ಪ ಅಂದರೆ, ಬ್ರೆಡ್ನ ನಾವು ಟೋಸ್ಟ್ ಮಾಡಬೇಕಾದ್ರೆ ತುಂಬ ಫ್ರೈ ಮಾಡಬಾರ್ದು, ಅದು ಗಟ್ಟಿಯಾಗಿ ಹೋಗುತ್ತೆ, ಆವಾಗ ಚೆನ್ನಾಗಿರೋದಿಲ್ಲ. ಸಿಂಪಲ್ಲಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಇಷ್ಟೇ ಫ್ರೆಂಡ್ಸ್, ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಈಗ ನನ್ನ ಚಾನಲ್ನ ನೋಡ್ತಾ ಇರಿ.